ನಮ್ಮ ಕೋರ್ಟ್ ಇಲಾಖೆಗೆ ಸಂಬಂಧಪಟ್ಟಂತ ನಮ್ಮ ಎಸ್ ಸಿ ಅವರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು, ಎ ಡಬ್ಲ್ಯೂ ಅವರು, ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ವಿಶೇಷವಾಗಿ ಈ ಬಾರಿ ನಮ್ಮ ಮೀನುಗಾರರು ವಾಸ ಮಾಡ್ತಿರುವಂಥ ಈ ಭಾಗದಲ್ಲಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಮೊನ್ನೆ ಗಾಳಿ ಮಳೆಗೆ ಸಾಕಷ್ಟು ಮನೆಗಳು ಕೊಚ್ಚಿಕೊಂಡು ಹೋಗಿದೆ, ರಸ್ತೆಗಳು ಕೂಡ ತುಂಬ ಹಾಳಾಗಿದೆ. ಮತ್ತು ವಿಶೇಷವಾಗಿ ಆನ್ಗೋಯಿಂಗ್ ವರ್ಕ್ಸ್ ಅಥವಾ ಹೊಸದಾಗಿ ಸಂಚಾರ ಹಾಕಬೇಕಿರೋ ಕೆಲಸ ಕಾರ್ಯಗಳನ್ನು ಚರ್ಚೆ ಮಾಡಿದ್ದೀವಿ. ಸೊ ಬರೋಂಥ ದಿನದಲ್ಲಿ ಆದ್ಯತೆಯನ್ನು ಕೊಟ್ಟು ಒಂದೊಂದು ಜೀವಕ್ಕೂ ಕೂಡ ಅದರದೇ ಆದಂಥ ಒಂದು ಬೆಲೆ ಇದ್ದೇ ಇದೆ, ಅದು ಮೌಲ್ಯ ಇದೆ. ಇಂಥ ಗಾಳಿ ಮಳೆಗೆ ಈ ಪ್ರಕೃತಿ ವಿಕೋಪದಿಂದ ಆಗುವಂಥ ದುರಂತಗಳನ್ನು ತಡೆಯೋಕ್ಕೋಸ್ಕರ ಪ್ರಿಕಾಷನ್ ಮೆಜರ್ ಆಗಿ ನಾವು ಪೂರಕವಾಗಿ ನಾವು ಅಡ್ವಾನ್ಸ್ ಆಗಿ ಚಿಂತನೆಗಳನ್ನು ಮಾಡಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದ ನಮ್ಮ ಶಾಸಕರು ಇವತ್ತು ಈ ರೀತಿಯಂಥ ಒಂದು ಚಿಂತನೆಯನ್ನು ಮಾಡಿದ್ದೀನಿ, ನೀವು ಕೂಡ ಬರಬೇಕು ಅಂಥೇಳಿ ನನ್ನನ್ನು ಕೂಡ ಕರೆಸಿಕೊಂಡು ಅವ್ರ ನೇತೃತ್ವದಲ್ಲಿ ಒಟ್ಟಾಗಿ ಇದೆಲ್ಲದೂ ಕೂಡ ಇನ್ಸ್ಪೆಕ್ಷನ್ ಮಾಡಿದ್ವಿ. ಮತ್ತು ವಿಶೇಷವಾಗಿ ನಮ್ಮ ಅಧಿಕಾರಿಗಳ ಸಭೆಯನ್ನು ಕೂಡ ನಾವು ಮಾಡಿ ನಮ್ಮ ಕೇಂದ್ರದ ಯೋಜನೆ, ಕೃಷಿ ಸಮ್ಮಾನ್ ಯೋಜನೆ ಇರ್ಬೋದು, ಆಯುಷ್ಮಾನ್ ಭಾರತ್ ಇರ್ಬೋದು, ಜನರಿಕ್ ಮೆಡಿಸಿನ್ಸ್ ಇರ್ಬೋದು, ಇನ್ನೂ ಕೂಡ ನಮ್ಮ ಕಟ್ಟಕಡೆಯ ವ್ಯಕ್ತಿಗೆ ಸಿಗಬೇಕು ಆ ಯೋಜನೆಗಳು, ಸ್ಪ್ರಿಂಕ್ಲರ್ ಸಿಸ್ಟಮ್ಮು, ಡ್ರಿಪ್ ಇರಿಗೇಷನ್ನು, ಇದೆಲ್ಲದೂ ಕೂಡ ಕಾನೂನು ಅದು ಟೇಬಲ್ ಮೇಲೆ ಇಡೋಕ್ಕೆ ಅಷ್ಟೇ ಸೀಮಿತ ಆಗದೆ ನಮ್ಮ ಜನರಿಗೆ ಮುಟ್ಟಲಿಕ್ಕೆ ಇನ್ನೂ ವೇಗವಾಗಿ ಏನು ಮಾಡಿ ಚಾಲನೆಯನ್ನು ಕೊಡಬೇಕು, ಆ ಒಂದು ಪ್ರಯತ್ನವನ್ನು ಈ ಒಂದು ಚರ್ಚೆಗಳ ಮುಖಾಂತರ ನಾವು ಪ್ರಯತ್ನ ಮಾಡಿದ್ದೀವಿ. ಮತ್ತು ರಾಷ್ಟ್ರೀಯ ಹೆದ್ದಾರಿ ಸುಮಾರು ಒಂದು 50 ಕಿಲೋಮೀಟರ್ ನಮ್ಮ ಕ್ಷೇತ್ರದಲ್ಲಿ ಹಾದು ಹೋಗ್ತಾ ಇದೆ. ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಸಾಮಾನ್ಯ ಜನರು ಈ ಕಡೆ ಭಾಗದಲ್ಲಿ ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೂ ಸಂಬಂಧಪಟ್ಟಂತೆ ನಮ್ಮ ಶ್ರೀ ರಾಜಪ್ಪನವರು ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ನಮ್ಮ ಅಧಿಕಾರಿಗಳು ಅವರೆಲ್ಲ ಕೂತ್ಕೊಂಡು ಈಗಾಗಲೇ ಚರ್ಚೆ ಮಾಡಿದ್ದಾರೆ. ಆದಷ್ಟು ಎಲ್ಲ ಸಮಸ್ಯೆಗಳನ್ನು ಹಂತತ್ವವಾಗಿ ಪೂರ್ಣಗೊಳಿಸೋಕ್ಕೆ ಏನು ಮಾಡಬೇಕು ಆ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ನನ್ನ ಸಮಸ್ಯೆ ಇಟ್ಕೊಂಡಿದ್ವಿ, ನನ್ನ ಸಮಾಧಾನ ತಂದಿದ್ದೀನಿ. ಇವತ್ತು ನಮ್ಮ ಅಧಿಕಾರಿಗಳು ನಮ್ಮ ಬೈಂದೂರಾಗಲಿ ಯಾವುದೇ ಮಂತ್ರಿಯಂತರೂ ನಾನು ಬೇಕು ಅಂತ ಕೇಳ್ಕೊಂಬಂದು ತಗೊಂಬರೋ ಶಕ್ತಿ ದೇವ್ರು ನಮಗೆ ಕೊಟ್ಟಿದ್ದಾರೆ. ಅದೇ ನೀವು ಏನು ಸರ್ಕಾರ ಹೇಳಿದೆ ಅಷ್ಟೇ ಸರ್ಕಾರ ಹೇಳಿದಷ್ಟು ಮಾಡೋದು ಸಂತೋಷನೇ. ಬೇರೆ ಇನ್ನೇನು ಮಾಡೋದು, ಹೊಸ ಚಿಂತನೆ ಕೊಡೋಕು ಮಾಡಿ ಇನ್ಸ್ಟೆನ್ಸ್ ಆಫೀಸರ್ಸ್ಗಳು ಕೂಡ ಮನೇಲಿ ಏನೋ ಕೂತಿದ್ದೀರಿ, ತುಂಬ ಜನ ಇದ್ದೀರಿ, ಸೀನಿಯರ್ ಆಫೀಸರ್ಸ್ಗಳು ಕೂಡ ಇದ್ದೀರಿ, ಸಲಹೆಗಳು ಕೊಡಿ. ಏನೋ ಸರ್ಕಾರ ಇಷ್ಟು ಹೇಳಿದೆ ಇಷ್ಟೇ ಮಾಡ್ಬೋದು ಆ ಮನಸ್ಸಿನ ದಯವಿಟ್ಟು ಯಾರು ಇದು ಮಾಡಬೇಕು. ಏನಾದ್ರು ಒಂದು ಹೊಸ ತಾಲೂಕಾ ಘೋಷಣೆ ಆಗಿದೆ, ಅತ್ಯಂತ ಹಿಂದುಳಿದ ತಾಲೂಕು ಡೆವಲಪ್ಮೆಂಟ್ ರಿಲೇಟೆಡ್ ಇನ್ನೂ ಕೂಡ ಆಗಬೇಕಾಗಿದೆ. ಸರ್ಕಾರ ಇಷ್ಟೆಲ್ಲ ನಿಮಗೆ ಎಲ್ಲ ರೀತಿಯ ಸರ್ಕಾರ ಇದಾಗಿದೆ, ರೈತರು ಕೊಟ್ಟಿದ್ದ ತೆರಿಗೆ ಹಣದಲ್ಲಿ ಇದನ್ನ ಅರ್ಥ ಮಾಡಿಕೊಂಡು ಈ ನಮ್ಮ ತಾಲೂಕು ಕೇಂದ್ರ ಬರೇ ಪಟ್ಟಿಯೊಳಗೆ ಇರೋದು ಬೇಡ, ನೀವನ್ನು ಡೆವಲಪ್ಮೆಂಟ್ ರಿಲೇಟೆಡ್ ಅಲ್ಲೂ ಕೂಡ ಇರಬೇಕಾಗುತ್ತೆ. ಈ ಬರೋಂಥ 4 ವರ್ಷದಲ್ಲಿ 5 ವರ್ಷದಲ್ಲಿ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡಿ, ಅದೇ ನಮ್ಮ ಪ್ರೇಯರ್ ನಮ್ಮ ಶಾಸಕರಾಗಲಿ ನಮ್ದಾಗಲಿ. ಇಲ್ಲಾಂದ್ರೆ ಅನ್ಯಾಯ ನೋಡಿ, ಈಗ ನಾಳೆ ಇದೇ ಎಕ್ಸಾಂಪಲ್ ಕೃಷಿ ಸಮ್ಮಾನ್ ಯೋಜನೆ 20,000 ಜನಗಳು ನೀವು 10,000 ಮಾಡಿಬಿಟ್ರೆ ನೀನು 15,000 ಜನರು ಪಾಪ ಶಾಪ ಆಗ್ತಾರೆ. ಮತ್ತೆ ಖುಷಿಯಾಗಿ ನೀವು ಕೆಲಸ ಮಾಡಿಕೊಟ್ರಿ ಅಂದ್ರೆ ನಿಮ್ಗೆ ಏನ್ ಬಿಡ ಅವರೇ ಹೂ ಅನ್ನೋದನ್ನ ಮನೆಗೆ ತಂದ್ಕೊಟ್ಟು ಒಳ್ಳೇದಾಗಲಿ ಅಂತ ಹಾರೈಸೋಗ್ತಾರೆ. ಭ್ರಷ್ಟಾಚಾರ ರಹಿತವಾದಂತ ಒಂದು ಆಡಳಿತ ವ್ಯವಸ್ಥೆ ನಮ್ಮ ಬೈಂದೂರು ನಡೆಸೋಣ ಸರ್. ನೀನು ಅದರಿಂದ ಏನು ನಮ್ಗೆ ಏನು ಹೊಟ್ಟೆ ತುಂಬಬೇಕಾಗಿಲ್ಲ, ಇವ್ರು ನಮ್ಗೆ ಚೆನ್ನಾಗಿ ಇಟ್ಕೊಂಡಿದ್ದಾನೆ, ಇವ್ರು ಒಳ್ಳೇದು ಮಾಡ್ಲಿ ಅಂತ ಅವರೇ ಹಾರೈಸೋಗ್ತಾರೆ. ಆದಷ್ಟು ಜನರನ್ನ ಓಡಾಡಿಸಿದೆ, ದೊಡ್ಡ ಪ್ರಾಜೆಕ್ಟ್ಗಳು, ವಿಮಾನ ನಿಲ್ದಾಣ, ನ್ಯಾಷನಲ್ ಹೈವೇ, ಅದೆಲ್ಲ ದೊಡ್ಡ ದೊಡ್ಡ ಯೋಜನೆಗಳು. ಅದೇ ಸಣ್ಣ ಜನರಿಗೆ ಸಿಗ್ಬೇಕಲ್ಲ ಈ ಯೋಜನೆಗಳು. ಒಂದು ಸ್ಮಶಾನ ಹೆಣ ಹಾಕ್ಲಿಕ್ಕೆ ಜಾಗ ಬೇಕು ಮನುಷ್ಯರ ಹುಟ್ಟಿದ ಮೇಲೆ. ಈ ಕಾರ್ಡ್ಗಳು BPL EPL ಕಾರ್ಡ್ಸ್ಗಳು ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು. ನಮ್ಮ ಯಶಸ್ವಿನಿ ಏನಾಗ್ತದೆ ಸರ್, ನಾಟ್ ಯಶಸ್ವಿನಿ, ಯಶಸ್ವಿನಿ ಮೊದಲು ಇದು ಬಂತಲ್ಲ ಈಗ ಆಯುಷ್ಮಾನ್ ಎಷ್ಟಾಗಿದೆ ಈಗ. ಆದ್ಯತೆ ಮೇರೆಗೆ ನಾವು ನೀರಾವರಿಗೆ ಮತ್ತು ಕುಡಿಯೋ ನೀರಿಗೆ ನಾವು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ಮೊನ್ನೆ ಗೌರವದ ಶಾಸಕರು ನಾವು ಹಿಂದಿನ ಟರ್ಮಲ್ಲಿ ನಾನೇನು ಬೈ ಎಲೆಕ್ಷನ್ ಗೆದ್ದಾದ ಮೇಲೆ ಬೃಹತ್ ನೀರಾವರಿ ಸಚಿವರಂತ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಸೌಕ್ಲೂರು ಸಿದ್ದಾಪುರ ನಮ್ಮ ಇಲ್ಲಿಗೆ ನೀರಾವರಿ ಆಗಬೇಕು ಅಂತೇಳಿ 50 ಕ್ರೋರ್ಸನ್ನು ಬಜೆಟಲ್ಲೂ ಕೂಡ ಸ್ಯಾಂಕ್ಷನ್ ಮಾಡಿಸಿದ್ವಿ. ಕಾಂಪ್ಲೆಕ್ಸ್ ಇರ್ಬೋದು, ಇನ್ನು ಒಳಗೆ ಗೆಸ್ಟ್ ಹೌಸ್ ಇದೆ, ಈಗ ಇಲ್ಲಿ ನಾವು ಇನ್ನೊಂದು ಇಂಡಿಯಾದ ಗೆಸ್ಟ್ ಹೌಸ್ ಇದೆ ಕೂಡ ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಬೈಂದೂರು ಇದ್ರದ್ದು ಕೊಲ್ಲೂರು ಮೂಕಾಂಬಿಕದ ಅದ್ರದ್ದು ನಮ್ಮ ರವೀನು ಇದ್ರದ್ದು ಪೀಠ ಪಡಿದ್ದಾರೆ.
ಈ ತರ ಅಂತ ಸೆಂಕ್ಷನ್ ಆಗಿದೆ ಅಂತದೆ. ಅದಕ್ಕೆ ಆ ಪ್ಲಾನ್ ಮಾಡುವಾಗ ಸಾಹೇಬ್ರಿಗೆ ನಾನು ಕೋರ್ಸ್ ಮಾಡ್ಬೇಕು. ಯಾಕೆಂದ್ರೆ ತೀರಾ ದೊಡ್ಡ ದೊಡ್ಡ ರೂಮ್ ಮಾಡಿ ವೇಸ್ಟ್ ಮಾಡೋದು ಬೇಡ. ಯಾಕೆಂದ್ರೆ ಬಂದವ್ರಿಗೆ ಅವಕಾಶ ಆಗಂಗೆ ಸಣ್ಣ ಸಣ್ಣ ರೂಮ್ ಮಾಡಿ. ದೊಡ್ಡ ರೂಮ್ ಬೇಕು, ಒಂದು ಸ್ವೀಪ್ ರೂಮ್ ಒಂದೆರಡು ಇರ್ತದೆ, ಉಳಿದವೆಲ್ಲ ಒಂದು ದೊಡ್ಡ ಸ್ವಲ್ಪ ರೂಮ್ಸ್ ಜಾಸ್ತಿ ಮಾಡಿ, ಜನಗಳು ಇಳೋರು ಇರ್ತಾರೆ. ಸರಿ, ನೀವು ನಾನು ಕೋರ್ಸ್ ಮಾಡ್ಬೇಕು ಪ್ಲಾನ್ ಮಾಡುವಾಗ ಪ್ರೈವೇಟ್ ಅವ್ರ ಹತ್ರ ಮಾಡಿಸ್ಬೇಕು. ಡಿಸೈನ್ ಮಾಡಬೇಕಾದಾಗ ಫ್ರಂಟ್ ಪೋರ್ಟಿಗೆ ಹೋಗಿಲ್ಲ, ಇವೆಲ್ಲ ತುಂಬ ಒಂಥರ ಮಹಾರಾಜ ಪ್ಯಾಲೇಸ್ ಟೈಪ್ ಡಬಲ್ ಹೆಡ್ ಕೊಟ್ಬಿಡ್ತೀವಿ. ಕೆಳಗೆ ನಿಂತ್ಕೊಂಡ್ರು ಕೂಡ ಮಳೆ ಬಂದರೂ ಕೂಡ ಹಾಗೆ ಸಿಡಿಯುತ್ತೆ. ನಮ್ಮ ಡಬಲ್ ಹೈಟ್ ಕೊಟ್ಟುಕೋಬೇಕಾಗಿಲ್ಲ. ನೈನ್ ಟೆನ್ ಟ್ವೆಲ್ ಫಿಫ್ಟೀನ್ ಫೀಟ್ ನಮಗೆ ಐದು ಸಾಕಿದ್ದು ಒಂದು ಎರಡನೇದು ಮಾಡೋಂಥ ಒಂದು ಹತ್ತನೇ ರೂಮ್ ಬರುತ್ತೆ ಅಂದರೆ ಒಂದು ಐದು ರೂಮ್ನ ಸಿಂಗಲ್ ಬೆಡ್ರೂಮ್ ಪ್ಲಸ್ ಅಟ್ಯಾಚ್ ಅಷ್ಟೇ ಸಾಕು, ಸಿಂಪಲ್ ಅಲ್ಲ. ನಮ್ಗೆ ಇನ್ನೇನು ಬಿಡೋದು, ಸ್ಮಾಲ್ ವರಾಂಡ, ಒಂದು ಬೆಡ್ರೂಮ್, ಅಟ್ಯಾಚ್ಡ್ ಬಾತ್ರೂಮ್ ಇದೆ ಬಿಟ್ಟರೆ ಆಯಿತು. ಈ ಥರ ಒಂದು ಐದು ಕಂಟಿನ್ಯೂಸ್ ರೂಮ್ ಕಟ್ಬಿಡ್ತು ಅಥವಾ ಮೇಲ್ಗಡೆ ಆ ರೀತಿ ಕೊಟ್ಟು ಗ್ರೌಂಡ್ ಫ್ಲೋರ್ ಬೇಕಾದ್ರೆ ಬಿ ವಿ ಐ ಪಿಗೆ ಒಂದು ಮೂರು ರೂಮ್ ಬರೋದು ಮಾಡಿ. ಅವಾಗ ಹೆಚ್ಚಿಗೆ ಜನ ಉಳಿ ಮಾಡಿ ಅಂತ ಮೇಲೆ ಡಿಸ್ಕಸ್ ಮಾಡಿ ಮಾಡಿ ಇದೇ ಪ್ಲ್ಯಾನು ಇದೇ ಡಿಸ್ಕಸ್ ಈಗ ಹೇಳ್ದಲ್ಲ, ಈಗ ಈ ಕಾನ್ಸೆಪ್ಟ್ ಅಲ್ಲಿ ಮಾಡಿ ಆಮೇಲೆ ತಂದು ಎಮ್ ಎಲ್ ಎಲ್ ತೋರಿಸಿ ಉದ್ದೇಶ ಈ ರೀತಿ ಬೇಕು ಅಂತ ಹೇಳ್ತಾರೆ. ಒಂದು ಯಾರೂ ಸ್ಮಶಾನ ಇಲ್ಲ ಅಂತೇಳಿ ಅದು ವಿಶ್ವ ಆಗ್ಬಾರ್ದು, ಎಲ್ಲರಿಗೂ ಸ್ಮಶಾನ ಇರಲೇಬೇಕು ಎಲ್ಲವೂ. ಎರಡನೇದು ಊರಲ್ಲಿ ಏನು ಲ್ಯಾಂಡ್ ಇರುತ್ತಲ್ಲ, ಯಾರೋ ಸುಮ್ಮನೆ ಯಾರೋ ಹೊಡ್ಕೊಂಡು ಅದು ಇದು 54 ಅರ್ಜಿ ಹಾಕೋ ಬದಲು ಬಡವರಿಗೆ ಏನಾದ್ರು ಸೈಟ್ ಕೊಟ್ಟರೆ ಒಂದಷ್ಟು. ಯಾಕೆಂದ್ರೆ ಈ ಕೋಸ್ಟಲ್ ಏರಿಯಾದಲ್ಲಿ ಜಾಗ ಸಿಗೋದೇ ಕಷ್ಟ, ಅದಕ್ಕೆ ಅಂಥವ್ರು ಬಡವರಿಗೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಮನೆ ತರಲಿಕ್ಕೆ ಫಿಷರ್ಮನ್ ಭಾಳ ಇರ್ತಾರೆ, ತುಂಬ ಬಡವರು ಇರ್ತಾರೆ, ಅಂಥವ್ರಿಗೆ ಅನುಕೂಲ ಆಗುತ್ತೆ ಅಂದರೆ ಸೈಬ್ರು ಪಟ್ಟಿ ಮಾಡಿ. ಅದು ನೀವು ಒಂದು ಪಟ್ಟಿ ತೆಗಿರಿ, ನಿಮ್ಮ ಪಟ್ಟಿ ತೆಗೆದುಬಿಟ್ರೆ ಎಲ್ಲಿದೆಯೋ ಅಂಥ ಕಡೆಗೆ ಪಂಚಾಯತ್ನವರಿಗೆ ನಾವೇ ಆಫರ್ ಮಾಡಿ, ನೀವೇ ಆಫರ್ ಮಾಡಿ, ಪಂಚಾಯತ್ನವ್ರು ತೊಗೊಳೋದಿದ್ರೆ ತೊಗೋತಾರೆ. ಅದನ್ನು ಎಲ್ಲರಿಗೂ ಆಗಿದೆ, ಆಲ್ರೆಡಿ ಅದರಲ್ಲಿ ಎಲ್ಲ ರೈತರಿಗೂ ಅಂತ ಈಗ ಅದರಲ್ಲಿ ಆಲ್ರೆಡಿ 5,000 ಜನನ ನಾವು ಮೈ ಡಾಟಾ ಕಲೆಕ್ಟ್ ಮಾಡಿದ್ದೀವಿ ಸರ್. ಅದರಿಂದ ಕಂಪ್ಯೂಟರ್ಗೆ ಅಳವಡಿಸಲಿಕ್ಕೆ ಸ್ವಲ್ಪ ಸರ್ವರ್ ತುಂಬ ಸ್ಲೋ ಬರ್ತಾ ಇದೆ ಸರ್. ಯಾಕಂದರೆ ರೋಡ್ ಕರ್ನಾಟಕ ಅದು ಎಕ್ಸಸ್ ಆಗ್ತಾ ಇರೋದ್ರಿಂದ ಸರ್ವರ್ ಸ್ವಲ್ಪ ಜಾಮ್ ಆಗ್ತಾ ಇದೆ ಸರ್. ತೊಗೊಂಡು ಅರ್ಜಿಗಳನ್ನು ಡಾಟಾ ಮಾಡಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ಸರ್. ಈ ಬಗ್ಗೆ ದಯಮಾಡಿ ತಹಸೀಲ್ ನಂಗೆ ಹರಿ ಕತೆ ಬೇಡ, ನನಗೆ ನಿಮ್ಮ ಸರ್ವರು ನಮ್ಗೆ ಗೊತ್ತಿಲ್ಲ, ನಮ್ಮ ರೈತರೇ ಅನ್ಯಾಯ ಆಗುತ್ತೆ. ಇಷ್ಟೇ ನಿಮ್ಮ ಡಿ ಸಿ ಹೇಳ್ರಿ, ನಿಮ್ಮ ಇಒ ಮೂಲಕ ಇವ್ರು ಏನಂತ ಪಿ ಡಿ ಒಗಳು ಇರ್ತಾರಲ್ಲ ಅವ್ರ ಹೆಲ್ಪ್ ತಗೊಳ್ರಿ, ವಿಲೇಜ್ ಅಕೌಂಟೆಂಟ್ ಹೆಲ್ಪ್ ತಗೊಳ್ರಿ. 26 ಗ್ರಾಮಕ್ಕೆ ನಮ್ಮ ವಿಲೇಜ್ ಅಕೌಂಟೆಂಟ್ 13 ಜನ ಇದ್ದಾರೆ ಸರ್, 10 ಜನ ಇದ್ದಾರೆ, 2 ಜನ ಕೃಷಿ ಇಲಾಖೆ. ಸರಿ, ಎಲ್ಲರಿಗೂ ಒಂದೊಂದು ಗ್ರಾಮನ ಹಚ್ಚಿಬಿಟ್ಟಿದ್ದೀವಿ ಸರ್. ಆ ಗ್ರಾಮ ಸಂಪರ್ಕ ಅಧಿಕಾರಿಗಳು ಅದನ್ನು ಆ ರೈತರಿಂದ ಕಲೆಕ್ಟ್ ಮಾಡಿ ಡಾಟಾ ಎಂಟ್ರಿ ಮಾಡುವಂಥ ಕೆಲಸ ಆ ಒಬ್ಬ ವ್ಯಕ್ತಿಗೆ ಒಂದು ಗ್ರಾಮ ಕೊಟ್ಟಿದೆ ಸರ್. ಪ್ರೋಗ್ರೆಸ್ ಇಲ್ಲ ಅಲ್ಲ ಸರ್, ನಿಮ್ ಕೃಷಿ ಬಜೆಟ್ ಎಷ್ಟು ತಾಲೂಕಿಗೆ ಒಂದ್ ವರ್ಷಕ್ಕೆ ಎಷ್ಟು ಬರ್ತೀರಿ ಎಲ್ಲ ಸೇರಿ? ಒಂದ್ ಕೋಟಿ ನಿಮ್ ವರ್ಷಕ್ಕೆ ಬರುತ್ತೆ. ಇಲ್ಲಿ 25,000 ರೈತರು ಇದಾರೆ, ಬೇಡ 25,000 ತಗೊಳ್ಳಿ, 25,000 ಇಂಟು 6,000 ಎಷ್ಟಾಯ್ತು? 25,000 ಒಂದೂವರೆ ಕೋಟಿ ಆಯ್ತು. ಇಡೀ ಕೃಷಿ ಇಲಾಖೆ ಬಜೆಟ್ 1 ಕೋಟಿ, ನಮ್ಮ ರೈತರು ಕೂಡ 1.5 ಕೋಟಿ ರೂಪಾಯಿ ಆಗುತ್ತೆ. ನೀವು ಅಪ್ಡೇಟ್ ಮಾಡಲಿಲ್ಲ ಅಂದರೆ ಪಾಪ ರೈತರ ಜೊತೆ ದುಡ್ಡು ಹೋಗೋದು ಕಮ್ಮಿ ಆಯ್ತಲ್ಲ ಇದೆ. ಆಗ ನನಗೆ ಸರ್ವರ್ ಪ್ರಾಬ್ಲಮ್ ಇದೇನೋ ಹೇಳೋಂಗಿಲ್ಲ, ಯು ಹ್ಯಾವ್ ಟು ಟೇಕ್ ಹೆಲ್ಪ್ ಫ್ರಮ್ PDOs ಅಂಡ್ ವಿಲೇಜ್ ಅಕೌಂಟೆಂಟ್ಸ್, ಡಿಸ್ಕಸ್ ವಿತ್ ಯುವರ್ DC. ಮಸ್ಟ್ ಇದು ಇಂಪ್ಲಿಮೆಂಟ್ ಆಗ್ಬೇಕು ನನಗೆ. 25,000 ಜನ ರೈತರು, ಬರೀ 5,000 ಜನರು ನೀವು ಅಪ್ಡೇಟ್ ಮಾಡಿದ್ದೀರಿ ಅಂದರೆ ನಮ್ಮ ಕೇಂದ್ರ ಸರ್ಕಾರ ಯೋಜನೆ ಆಗಲೇಬೇಕು ಅಂತೆ. ನಮ್ಮ ಪ್ರಧಾನಮಂತ್ರಿಗಳು ಅತ್ಯಂತ ಕನಸಿನ ಇದು ಲಾಸ್ಟ್ ಡೇಟ್ ದಿಸ್ ಮಂತ್ 30th 15 ಕೋಟಿ ಆಗುತ್ತೆ. ಸಾರಿ, 25,000 ಇಂಟು 6,000 ಕೋಟಿ ಆಗುತ್ತೆ, 15 crores. ಇಡೀ ತಾಲೂಕಿಗೆ ಒಂದು ವರ್ಷಕ್ಕೆ ನಿಮ್ಮ ತೋಟದ ನಿಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬಜೆಟೇ 1 ಕೋಟಿ ಅದ್ರ 15 ಪಟ್ಟಾಯಿತು, 15 ಕೋಟಿ ಆಯಿತು. ಮತ್ತೆ ನೀವು ಈ ಸರ್ವರ್ ಪ್ರಾಬ್ಲಮ್ ಹೇಳಿದ್ರೆ ನಮ್ಮ ರೈತರಿಗೆ ತೊಂದರೆ ಆಗುತ್ತಲ್ಲ. ಇವರು ನೋಡಿ, ಒಂದು ಕೆಲಸ ಮಾಡಿ, ರಾತ್ರಿ ಹೊತ್ತು ವರ್ಕೌಟ್ ಮಾಡಿ, ಬೆಳಗ್ಗೆ ಹೊತ್ತು ಎಲ್ಲರೂ ಅಕ್ಸೆಸ್ ಮಾಡ್ತಾರೆ ಡೇಟಾ, ರಾತ್ರಿ ಹೊತ್ತು ಕುಂಡ್ರಿಸಿ ಸ್ವಲ್ಪ, ಅವಾಗ ಏನಾಗ್ತದೆ ಸ್ವಲ್ಪ ನೆಟ್ವರ್ಕ್ ಫ್ರೀ ಇರ್ತದೆ, ಎಲ್ಲ ಕಡೆಗೂ ಮಾಡೋದಿಲ್ಲ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಬೆಳಗ್ಗೆ ಹೊತ್ತು ಆದರೆ ಏನಾಗ್ತದೆ, ನೀವು ಹೇಳಿದಂಗೆ ನೆಟ್ವರ್ಕ್ ಸಮಸ್ಯೆ ಬರುತ್ತೆ. ರಾತ್ರಿ ಹೊತ್ತು ಲೇಟ್ ಅವರ್ಸ್ ಕೊಡಲಿ ಸರ್, ಸಂಜೆ 5 ಗಂಟೆ ಮೇಲೆ ರಾತ್ರಿ 9 ಗಂಟೆ ಹೋಗಲಿ. ದಯವಿಟ್ಟು ಪ್ರೋಗ್ರೆಸ್ ಬೇಕು ನನಗೆ, ಡೈಲಿ ಸಂಜೆ ನಂಗೆ ಅಪ್ಡೇಟ್ ಬೇಕು. ನಾನು ನಿಮಗೆ ವಾಟ್ಸಪ್ ನಂಬರ್ ಕೊಡ್ತೀನಿ, ನನಗೆ ಡೈಲಿ ನನಗೆ ಎಷ್ಟು ಇದಾಗ್ತದೆ, ನನಗೆ ಪ್ರೋಗ್ರೆಸ್ ಏನಂತ ಹೇಳಬೇಕು ನೀವು. ಇಲ್ಲ ತೊಂದರೆ ಆಗುತ್ತೆ ನೋಡಿ, ನಾನು ಹೇಳಿದ್ದೀನಿ ಸೀರಿಯಸ್ ಅಂತ ತಗೊಳ್ಳಿ ದಯವಿಟ್ಟು ವಿಷಯ. ಅದಕ್ಕೆ ಸನ್ಮಾನ್ ಯೋಜನೆ
ಫಾರ್ಮಲ್ ಸಿಕ್ಸ್ ತೌಸಂಡ್ ಮೂರು ಕಂತಲ್ಲಿ ಏನು ಹಾಕ್ತಿರ್ತೀವೋ ದಿಸ್ ಮಂತ್ 30th ಲಾಸ್ಟ್ ಡೇಟ್. ಈಗಿನವರು ಕೂಡ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ 25,000 ಜನ ಫಾರ್ಮರ್ಸ್ ಇದ್ದಾರೆ. ಅಪ್ಡೇಟ್ ಆಗಿರೋದು ಕೇವಲ 5,000 ಮಾತ್ರ, ಇನ್ನೂ 20,000 ಜನದ ಆಗಬೇಕು. ತಾಲೂಕು ಪಂಚಾಯತಿ ಪಿಡಿಒಗಳನ್ನ ಹೇಳ್ತಾ ನೀವು ನಾಲೆಡ್ಜಬಲ್ ಪರ್ಸನ್ಸ್ ಇರ್ತಾರೆ, ಅವರು ಕೂಡ ಸಂಧ್ಯೆ ಅವರು ಡೇಟ್ ಮೇಲೆ ಮಾಡಬೇಕು ಅಂತೇನಿಲ್ಲ. ಕಂಪಲ್ಸರಿ ಅವರು ಈ ರೈತರಿಗೋಸ್ಕರ ಸಂಧ್ಯೆ ಒಂದು 7-8 ಗಂಟೆಗೆ ಕೂತ್ಕೊಂಡು ರಾತ್ರಿ 10 ಗಂಟೆ ಅವರು ಕೂಡ ಮಾಡಿದ್ದಾರೆ. ದೊಡ್ಡ ಒಂದು ಆಂದೋಲನ ಟೈಪ್ ಮಾಡಬೇಕಮ್ಮ, ಚೆನ್ನಾಗಿರ್ತೀವಿ. ಯಾಕಂದ್ರೆ ನಿಯರ್ಲಿ ಒಂದು ಹಾಗೆ ಲೆಕ್ಕ ಮಾಡಿದೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಹಾರ್ಟಿಕಲ್ಚರಿಗೆ ಒಂದು ವರ್ಷಕ್ಕೆ 2 crore ಬಜೆಟ್, ದಿಸ್ ಒನ್ 15 crore ಆಗುತ್ತೆ. ಪಾಪ ರೈತರಿಗೆ ನಾಳೆ ಒಂದೊಂದು ಕಂತಿನ ದುಡ್ಡು ಹೋಗ್ಬಿಡುತ್ತೆ ಅವರಿಗೆ. ಈಗ ಆಲ್ರೆಡಿ ಒಂದು ಕಂತಿನ ದುಡ್ಡು ಹೋಗುತ್ತೆ ಅವರಿಗೆ, ಹಿಂದೆ ಅವ್ರು ಮಾಡಬೇಕಾಗಿತ್ತು ಆ ಟೈಮಲ್ಲಿ ಮಾಡಿಲ್ಲ. ಎಸ್ 2 ಒಂದು ರೌಂಡ್ ರೈತರ ಜೋಬಿಗೆ ಬರಲಿಲ್ಲ, ಈಗ ಇನ್ನೊಂದು ರೌಂಡ್ ಈ ನಾಳೆ 30th ಮಾಡಲಿಲ್ಲ, ಆ 2,000 ಬರಲ್ಲ ಪಾಪ ಅವರಿಗೆ. ಹಾಗಾಗಿ ಇದು ಇನಿಷಿಯೇಟಿವ್ ತೊಗೊಂಡು ಒಂದು ಯಶಸ್ವಿ ಮಾಡಿ. ಓಕೆ, ಥ್ಯಾಂಕ್ ಯು. ಯಾವ ಏಜೆನ್ಸಿಯಲ್ಲಿ ಮಾತಾಡೋದು ಮಾಡಿಸ್ಕೊಡಿ. ಇಡೀ ರಾಜ್ಯದ ಒಬ್ಬನೇ ಟೆಂಡರ್ ತೊಗೊಂಡು ಲೂಟಿ ಮಾಡ್ತಿದ್ದೇನೆ, ಅವ್ನು ಯಾರು ಬಂದು ಕೂತ್ಕೊಂಡು ಕೇಳಿ ಸರ್. ಮಾಡಿ ಸರ್, ಮನುಷ್ಯ ಬೈಂದು ಈಗ ಇರೋದು ಒಂದೇ ಈಗ ಒಂದು ವರ್ಷ ಕಟ್ಟಿದ್ರೆ 3 ತಿಂಗಳು ಬೇಕು ಸರ್ಕಾರ ಮಾತ್ರ ಫಾಲೋ ಮಾಡಿ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಷ್ಟೋ ವರ್ಷದಿಂದ ಸಾಧಾರಣ 40 ಎಲ್ಲ ಮನೆ ಕಟ್ಟಿ ವಾಸವಾಗಿದ್ದಾರೆ. ಲಾಸ್ಟ್ ಟೈಮ್ ಏನಾಗಿದೆ, ಎಲ್ಲರಿಗೂ ಹಕ್ಕುಪತ್ರ 94 ಸಿ ಅಡಿ ಹಕ್ಕುಪತ್ರ ವಿತರಣೆ ಆಗಿದೆ. ಇಲ್ಲಿವರೆಗೂ ಅವ್ರಿಗೆ RTC ಅನ್ನು ಸಿಗ್ತಾ ಇಲ್ಲ, 2.5 ಇದೆ. ಕೇಳಿದರೆ ಅವರು ತಹಸೀಲ್ದಾರ್ ಹೇಳ್ತಾರೆ ನಮಗೆ ಫಾರೆಸ್ಟಿಂದ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ ಅಂತ ಹೇಳಿ. ಫಾರೆಸ್ಟಿಂದ ಕ್ಲಿಯರೆನ್ಸ್ ಸಿಕ್ಕದೆ ನೀವು ಹೇಗೆ ಹಕ್ಕುಪತ್ರ ಕೊಟ್ರಿ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಸಾಧಾರಣ 200-250 ಮನೆಯವರಿಗೆ ಕೊಟ್ಟಿದ್ದಾರೆ, ಇನ್ನೂ 300 ಮನೆಯವರಿಗೆ ಜಡ್ತಲ್ ಮತ್ತೆ ಕುಲ್ಲೂರು ಎರಡು ಕಡೆ ಕೊಡ್ಲಿಕ್ಕೆ ಬಾಕಿ ಇದ್ದಾರೆ. ಕೊಟ್ಟಿರೋದು ಯಾಕಂತೇಳಿ ಅವ್ರು ಕೇಳಿದ್ರೆ ಹಳೆ MLA ಪವರಿಂದ ಅದೇನೇನೆಲ್ಲ ರೀಸನ್ ಹೇಳ್ತಾರೆ ಮಾಡ್ತಾರೆ. ಮತ್ತೊಂದು ನೋಟಿಸ್ ಇಟ್ಕೊಂಡಿದ್ದಾರೆ, ಇದು ನಮಗೆ ಸಾಧಾರಣ 2015 ನಮ್ಗೆ ಈ ಫಾರೆಸ್ಟಿಂದ ಬಂದಿರೋದು. ಇದು ಇದ್ರ ಮೇಲೆ ನಾವು ಏನು ಆ್ಯಕ್ಷನ್ ತೊಗೊಳ್ಬೇಕು? ಅಲ್ಲಿ ಏನಿದೆ ಅಂತ ಹೇಳಿದ್ರೆ 32 ನಮ್ಮಲ್ಲಿ ಕಂದಾಗೆ ಇರೋದು, 18 ಫಾರೆಸ್ಟ್ ಅವ್ರು ಕೇಳಿದ್ದಾರೆ ನಮಗೆ ಬಿಟ್ಕೊಡ್ಬೇಕಂತೇಳಿ. ಸ್ಟಿಲ್ ಅದಿದ್ರೂ ಇವರು ಹಕ್ಕುಪತ್ರನ ಎಲ್ಲರಿಗೂ ವಿತರಣೆ ಮಾಡಿದ್ದಾರೆ. ನಮ್ದು ಈಗ ಒಂದೇ ಹೋರಾಟ ಕೇಳಿದ್ರೆ ಹಕ್ಕುಪತ್ರ ವಿತರಣೆ ಆಗಿದೆ, ನೀವು RTC ಕೊಡಲೇಬೇಕಂತೇಳಿ. ಅದು ಇವಾಗ ನಮಗೆ ಅವ್ರು ಹೇಳೋದು DC ಅವ್ರ ಹತ್ರ ಒಂದು ಕಾಲ್ ಮಾಡಿಸಿ, ಅವ್ರ ಹತ್ರ ಒಂದು ಲೆಟರ್ ಇದು ಮಾಡಿಸಿ ನಾವು ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಡೀಮ್ಡ್ ಫಾರೆಸ್ಟ್ ಪಟ್ಟಿಯಲ್ಲಿದೆ, ನಮಗೆಲ್ಲ ಗೊತ್ತಿರುವಂಗೆ ಡೀಮ್ಡ್ ಫಾರೆಸ್ಟ್ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಸಮಸ್ಯೆಗೆ. ಕೆಲವೊಂದು ಸರಣ ಮಾರ್ಗಗಳಲ್ಲಿ ಏನಾಗಿದೆ ಅಂದರೆ 5-10 ಜಮೀನಿದ್ದರೆ 5 ಡೀಮ್ಡ್ ಫಾರೆಸ್ಟ್ ಇದೆ, 5 ಕಂದಾಯ ಭೂಮಿ ಅಂತ. ಈ ಹಿನ್ನೆಲೆಯಲ್ಲಿ ಹಿಂದಿನ ತಹಸೀಲ್ದಾರ್ಗಳು ಅಥವಾ ಅಲ್ಲಿನ ಈಗ ಇವ್ರು ಹೇಳ್ತಿರೋ ವಿಷಯದಲ್ಲಿ ಕೊಲ್ಲೂರಿನಲ್ಲಿ ಎಷ್ಟು ಡೀಮ್ಡ್ ಇದು ಡೀಮ್ಡ್ ಬಿಟ್ಬಿಡಿ ನಾನು ಅದನ್ನು ಕೇಳ್ತಾ ಇಲ್ಲ, ನಮ್ಮ ರೆವಿನ್ಯೂ ಜಾಗ ಎಷ್ಟಿದೆ? ಈಗ ಅದೇ ಸಮಸ್ಯೆ ಇದೆ ಸರ್, ಡೀಮ್ಡ್ ಫಾರೆಸ್ಟ್ ಮನುಷ್ಯರಲ್ಲಿ ಈ ಸರಣ ಅದೇ ಈ ಗೊಂದಲ ಇರೋದ್ರಿಂದ ನಿಮ್ದು ಕಂದಾಯ ಭೂಮಿ ಇದೆಯಲ್ಲ ಕೊಟ್ಟು ಬಿಡಿ ಅಂತ ಆ ಮೂಮೆಂಟ್ನಲ್ಲಿ ಹೇಳ್ಬಿಟ್ಟೆ ಹಿಂದೆ, ಅವಾಗೆಲ್ಲ ಹಕ್ಕುಪತ್ರ ಕೊಟ್ಬಿಟ್ಟೆ. ನಂತರ ಇತ್ತೀಚೆಗೆ ಏನಾಯಿತು, ಕಾರ್ಕಳ ತಹಸೀಲ್ದಾರ್ ಮೇಲೆ ಒಂದು ಕೇಸ್ ಬುಕ್ ಆಯಿತು ಸರ್, ಹೇಳಿದರೆ ಅಲ್ಲಿಂದ ಮತ್ತೆ ಸ್ಟಾಪ್ ಮಾಡಬೇಕು. ಯಾವುದು ಡೀಮ್ಡ್ ಫಾರೆಸ್ಟ್ ಇದೆ ಅದನ್ನು ಕರೆಕ್ಟಾಗಿ ಗಡಿ ಗೊತ್ತು ಮಾಡಿ, ಯಾವುದು ಕಂದಾಯ ಕಡೆ ಬರ್ತದೆ ಯಾವುದು ಫಾರೆಸ್ಟ್ ಬರ್ತದೆ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದ್ರು. ಒಂದು ಐಟಮ್ ಹೋಗಿ ಸರ್, ನೀವು ನೋಡಿ ನೋಡಿ ಬಗೆಹರಿಸಿಕೊಳ್ಬೇಕಂತ ಇದೆ. ಬೇರೆ ಏನು ಬಿಡಿ ಸಿಗ್ಲಿಲ್ಲ ನನಗೆ, ಬಿಡಿ ಸಿಕ್ಕಿಲ್ಲ ಸರ್. ನಮ್ಗೆ ಬರಕ್ಕೆ ಹೇಳಿ ಸರ್, ಕಚೇರಿ ಸ್ವಲ್ಪ ವಿಡಿಯೋ ನಮ್ಗೆ ಸರಿಯಾಗಿ ಡ್ರೈನೇ ಮಾಡಿದಾರೆ ಸರ್. ಡ್ರೈನ್ ಮಾಡಿಲ್ಲ ರೀ, ಅದು ಬೇರೆ ಪೈಪ್ ಅವ್ರಿಗೆ ಗೊತ್ತೇ ಮಾಡಿ. ನೀವಿದ್ರಲ್ಲ ಈಗ ಆಕ್ಚುಲಿ ಪೈಪ್ ಓಲ್ಡ್ ಪೈಪ್ ಹಾಕಿದೆ ಸರ್, ಈಗ ಡ್ರೈನಲ್ಲಿ ಆಕ್ಚುಲಿ ನೀರು ಹೋಗ್ತಾ ಇದೆ. ಈಗ ಆಕ್ಚುಲಿ ಹೊಸ ಪೈಪ್ ಹಾಕ್ಬೇಕಂದ್ರೆ ಮಳೆಗಾಲ ಮುಗಿದ ನಂತರ ಕೊಟ್ಟಿದ್ದಾರೆ.
ಇಷ್ಟು ಕಳೆದ ಒಂದು ವರ್ಷ ಈ ವಿಧಾನಸಭಾ ಚುನಾವಣೆ ಆದಮೇಲೆ ಸುಮಾರು 3 ಚುನಾವಣೆಗಳು, ನೀತಿ ಸಂಹಿತೆ, ಇದ್ರ ಮಧ್ಯೆ ನಮ್ಮ ಅಧಿಕಾರಿಗಳು ನಾವೆಲ್ಲರೂ ಕೂಡ ಸಮಯ ಕಳೆದುಬಿಟ್ಟಿದ್ದೀವಿ. ಇನ್ನು ಉಳಿದಂಥ ದಿನದಲ್ಲಾದರೂ ಕೂಡ ಸ್ವಲ್ಪ ಈ ಅಭಿವೃದ್ಧಿ ಪಥಕ್ಕೆ ಸ್ವಲ್ಪ ವೇಗವನ್ನು ಕೊಡೋಂಥ ದೃಷ್ಟಿಯಿಂದ ನಾವು ನಮ್ಮ ಶಾಸಕರ ನೇತೃತ್ವದಲ್ಲಿ ಸಭೆಯನ್ನು ಅಧಿಕಾರಿಗಳು ನಾವೆಲ್ಲ ಒಟ್ಟಾಗಿ ಸೇರಿದ್ವಿ. ವಿನಂತಿ